हाय एवरीवन वेलकम टू जॉइन टू लर्न इवत्तिन वंदु सेशन नल्ली कृषि अधिकारी मत्तु सहायक कृषि अधिकारी हुद्देगळ परीक्षेय तयारिय भागवागि कृषि विषय के संबंधिसिदंते इवत्तिन वंदु सेशन नल्ली मूरने क्लास अन्नु चर्चे माडोण। इवत्तिन क्लास न टापिक मार्केट एंड मार्केटिंग इनपुट एंड आउटपुट ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಮೊದಲೇದಾಗಿ ಅ ಮಾರ್ಕೆಟ್ ಈಸ್ ಅ ಸಿಸ್ಟಮ್ ವೇರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಎಂಗೇಜ್ ಇನ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಸರ್ವೀಸಸ್ ಆ್ಯಂಡ್ ರಿಸೋರ್ಸಸ್. ಸೊ ಮಾರ್ಕೆಟ್ ಅನ್ನೋದು ಒಂದು ಸಿಸ್ಟಮ್ ಆಗುತ್ತೆ. ಸೊ ಆ ಒಂದು ಸಿಸ್ಟಮ್ನಲ್ಲಿ ಬೋತ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಇವರೇನು ಮಾಡ್ತಾರೆ ಅಂದರೆ ಎಂಗೇಜ್ ಆಗ್ತಾರೆ. ಯಾವುದರಲ್ಲಿ ಎಂಗೇಜ್ ಆಗ್ತಾರೆ? ಐದರ್ ಗೂಡ್ಸ್ಗಳನ್ನು ತಮ್ಮ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಸರ್ವೀಸಸ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ರಿಸೋರ್ಸಸ್ಸನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಇದೊಂದು ಸಿಸ್ಟಮ್. ಈ ಒಂದು ಸಿಸ್ಟಮ್ನಲ್ಲಿ ಈ ರೀತಿಯಾಗಿ ಫಂಕ್ಷನ್ಸ್ ಆಗುತ್ತೆ. ಸೊ ಮಾರ್ಕೆಟ್ ಈಸ್ ಅ ಸಿಸ್ಟಮ್ ವೇರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಎಂಗೇಜ್ ಇನ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಸರ್ವೀಸಸ್ ಆ್ಯಂಡ್ ರಿಸೋರ್ಸಸ್. ಇಟ್ ಫೆಸಿಲಿಟೇಟ್ಸ್ ದ ಮೂಮೆಂಟ್ ಆಫ್ ಕಮಾಡಿಟೀಸ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಒಂದು ಕಮಾಡಿಟಿಯನ್ನು, ಒಂದು ವಸ್ತುವನ್ನು ಯಾರು ಉತ್ಪಾದನೆ ಮಾಡ್ತಾರೆ ಅಥವಾ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರಿಂದ ಕನ್ಸ್ಯೂಮರ್ಗೆ ರೀಚ್ ಆಗೋ ತನಕ ಆ ಒಂದು ಮೂಮೆಂಟ್ ಇರುತ್ತೆ. ಸೊ ಇಟ್ ಫೆಸಿಲಿಟೇಟ್ಸ್, ಮಾರ್ಕೆಟ್ ಏನು ಮಾಡುತ್ತೆ, ಇಟ್ ಫೆಸಿಲಿಟೇಟ್ಸ್ ದ ಮೂಮೆಂಟ್ ಆಫ್ ಕಮಾಡಿಟೀಸ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಎನ್ಶೂರಿಂಗ್ ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಆ್ಯಂಡ್ ಫೋಸ್ಟರಿಂಗ್ ಎಕನಾಮಿಕ್ ಗ್ರೋತ್. ಆ ಮಾರ್ಕೆಟಿಂಗ್ ಸಿಸ್ಟಮ್ ಆನ್ ದ ಅದರ್ ಹ್ಯಾಂಡ್ ಇಸ್ ಅ ಬ್ರಾಡರ್ ಕಾನ್ಸೆಪ್ಟ್ ಎನ್ ಕಂಪ್ಯಾಸಿಂಗ್ ಆಲ್ ಆಕ್ಟಿವಿಟೀಸ್ ದಟ್ ಹೆಲ್ಪ್ ಇನ್ ಮೂವಿಂಗ್ ಅ ಪ್ರಾಡಕ್ಟ್ ಫ್ರಮ್ ದ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರ್. ಸೊ ಇಟ್ ಇನ್ಕ್ಲೂಡ್ಸ್, ಸೊ ಯಾವ ಯಾವ ಒಂದು ಹಂತಗಳು ಬರುತ್ತೆ ಅಂದರೆ ಪ್ರೊಡಕ್ಷನ್ ಹಂತ ಬರುತ್ತೆ, ಹಾಗೆ ಪ್ಯಾಕೇಜಿಂಗ್, ಒಂದು ಪ್ರೊಡಕ್ಷನ್ ಆದಮೇಲೆ ಅದನ್ನು ನೀಟಾಗಿ ಪ್ಯಾಕೇಜಿಂಗ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು. ತದನಂತರದಲ್ಲಿ ಪ್ರೈಸಿಂಗ್, ಡಿಸ್ಟ್ರಿಬ್ಯೂಷನ್, ಅಡ್ವರ್ಟೈಸಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಇವೆಲ್ಲ ಒಂದು ಆ್ಯಕ್ಟಿವಿಟೀಸ್ ಈ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಬರುತ್ತೆ. ಸೊ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂದರೆ ಏನು? ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ರೆಫರ್ಸ್ ಟು ದ ಸರ್ವೀಸಸ್ ಇನ್ವಾಲ್ವ್ ಇನ್ ಮೂವಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಫ್ರಮ್ ದ ಫಾರ್ಮ್ ಟು ದ ಕನ್ಸ್ಯೂಮರ್. ಸೊ ಒಂದು ತೋಟದಲ್ಲಿ, ಒಂದು ಫಾರ್ಮ್ನಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬೆಳೀತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಡ್ರ್ಯಾಗನ್ ಫ್ರೂಟನ್ನು ನಾವು ಬೆಳಿತೀವಿ, ತದನಂತರದಲ್ಲಿ ಅದೇ ಡ್ರ್ಯಾಗನ್ ಫ್ರೂಟ್ ಕನ್ಸ್ಯೂಮರ್ಗೆ ಎಲ್ಲಿ ರೀಚ್ ಆಗುತ್ತೆ? ಒಂದು ಮಾರ್ಕೆಟ್ನಲ್ಲಿ ರೀಚ್ ಆಗುತ್ತೆ. ಅಥವಾ ಯಾವುದಾದ್ರೂ ಒಂದು ಸಿಟೀಸ್ಗಳಲ್ಲಿ, ಇವನ್ ಮಾಲ್ಗಳಲ್ಲೂ ಕೂಡ ಫ್ರೂಟ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ತೋಟದಲ್ಲಿ ಬೆಳೆದಂತಹ ಹಣ್ಣು ಒಂದು ಮಾಲ್ ಅಥವಾ ಒಂದು ಮಾರ್ಕೆಟ್ಗೆ ರೀಚ್ ಆಗಬೇಕು ಅಂತಂದ್ರೆ ಇಲ್ಲಿ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಇರಬೇಕಾಗತ್ತೆ. ಸೊ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ರೆಫರ್ಸ್ ಟು ದ ಸರ್ವೀಸಸ್ ಇನ್ವಾಲ್ವ್ ಇನ್ ಮೂವಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಫ್ರಮ್ ದ ಫಾರ್ಮ್ ಟು ದ ಕನ್ಸ್ಯೂಮರ್. ದಿಸ್ ಪ್ರೊಸೆಸ್ ಇನ್ವಾಲ್ವ್ಸ್ ದ ಕಲೆಕ್ಷನ್, ಗ್ರೇಡಿಂಗ್, ಪ್ರೊಸೆಸಿಂಗ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್. ಸೊ ಈ ಒಂದು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನಲ್ಲಿ ಯಾವ ಯಾವ ಹಂತಗಳು ಬರುತ್ತೆ ಅಂದರೆ, ಫಸ್ಟ್ ಕಲೆಕ್ಷನ್ ಬರುತ್ತೆ ಅಂದರೆ ಒಂದು ಹಾರ್ವೆಸ್ಟ್ ಆದಮೇಲೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಹಣ್ಣನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇವಾಗ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಮ್ಯಾಂಗೋ. ಸೊ ಎಲ್ಲ ಹಣ್ಣುಗಳನ್ನು ಏನು ಮಾಡ್ತಾರೆ, ಹಾರ್ವೆಸ್ಟ್ ಆದಮೇಲೆ ಕಲೆಕ್ಟ್ ಮಾಡ್ತಾರೆ. ತದನಂತರದಲ್ಲಿ ಗ್ರೇಡಿಂಗ್ ಮಾಡ್ತಾರೆ. ಸೊ ಗ್ರೇಡಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ, ಸೊ ಬೇಸ್ಡ್ ಆನ್ ಕ್ವಾಲಿಟಿ, ಸೈಜ್ ಇರ್ಬೋದು, ಅದರ ಒಂದು ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಸೊ ಅದರ ಮೇಲೆ ಗ್ರೇಡಿಂಗ್ ಮಾಡ್ತಾರೆ. ತದನಂತರದಲ್ಲಿ ಪ್ರೊಸೆಸಿಂಗ್ ಮಾಡ್ತಾರೆ, ನಂತರ ಸ್ಟೋರೇಜ್ ಮಾಡ್ತಾರೆ, ನಂತರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಮತ್ತು ಸೆಲ್ಲಿಂಗ್ ಮಾಡ್ತಾರೆ. ಈ ಎಲ್ಲ ಹಂತಗಳು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನಲ್ಲಿ ಬರುತ್ತೆ. ಎಫಿಷಿಯಂಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಎನ್ಶೂರ್ಸ್ ದ್ಯಾಟ್ ಫಾರ್ಮರ್ಸ್ ಗೆಟ್ ಅ ಫೇರ್ ಪ್ರೈಸ್ ಫಾರ್ ದೇರ್ ಪ್ರೊಡ್ಯೂಸ್. ಫಾರ್ಮರ್ಸ್ಗೆ ಒಂದು ಬೆಳೆದಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ತು ಅಂತಂದರೆ ಅದು ಎಫಿಷಿಯಂಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅನ್ಸ್ಕೊಳ್ಳುತ್ತೆ. ವೈಲ್ ಪ್ರೊವೈಡಿಂಗ್ ಕನ್ಸ್ಯೂಮರ್ಸ್ ವಿತ್ ಅ ಅಫೋರ್ಡೆಬಲ್ ಪ್ರಾಡಕ್ಟ್, ಕನ್ಸ್ಯೂಮರ್ಗೂ ಕೂಡ ಒಂದು ಹೊರೆ ಆಗದೇ ಇರೋ ರೀತಿಯಾಗಿ ಒಂದು ಪ್ರಾಡಕ್ಟ್ ಸಿಗಬೇಕು, ಹಾಗೆ ಇನ್ನೊಂದು ಆ ಪ್ರಾಡಕ್ಟನ್ನು ಬೆಳೆದಂತಹ ಫಾರ್ಮರ್ಗೆ ಒಂದು ಒಳ್ಳೆಯ ಬೆಲೆ ಕೂಡ ಸಿಗಬೇಕು, ಒಳ್ಳೆಯ ಪ್ರಾಫಿಟ್ ಕೂಡ ಸಿಗಬೇಕು. ಸೊ ನೆಕ್ಸ್ಟ್ ಟಾಪಿಕ್ ಬರುತ್ತೆ, ಇನ್ಪುಟ್ಸ್ ಇನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನಲ್ಲಿ ಯಾವ ಯಾವ ಇನ್ಪುಟ್ಸ್ ಬರುತ್ತೆ? ಸೊ ಮೊದಲೇ ಇನ್ಪುಟ್ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್.
ಇನ್ಫ್ರಾಸ್ಟ್ರಕ್ಚರು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ದಿಸ್ ಇನ್ಕ್ಲೂಡ್ಸ್ ಸ್ಟೋರೇಜ್ ಫೆಸಿಲಿಟಿ. ಫಾರ್ ಎಕ್ಸಾಂಪಲ್, ಇವಾಗ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಗಳನ್ನ ಬಹಳಷ್ಟು ದಿನಗಳವರೆಗೆ ಸ್ಟೋರ್ ಮಾಡಬೇಕು ಅಥವಾ ಬೇರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅನ್ನ ಸ್ಟೋರ್ ಮಾಡಬೇಕು ಅಂತಂದ್ರೆ, ಅಥವಾ ಅದನ್ನ ಬಹಳಷ್ಟು ದಿನಗಳವರೆಗೆ ಹಾಳಾಗದೆ ಇರೋ ತರ ಕಾಯ್ಕೋಬೇಕು ಅಂದ್ರೆ ಪ್ರಾಪರ್ ಆಗಿ ಸ್ಟೋರ್ ಮಾಡಬೇಕಾಗುತ್ತೆ. ಇವನ್ ಕೋಲ್ಡ್ ಸ್ಟೋರೇಜ್ ಅಲ್ಲೂ